ನಮಸ್ಕಾರ ಸರ್. ಓ ಅಬ್ದುಲ್, ಬನ್ನಿ ಬನ್ನಿ ಬನ್ನಿ. ಬೆಂಗಳೂರಿಂದ ಯಾವಾಗ ಬಂದ್ರಿ ಸರ್? ಬೆಂಗಳೂರಿಂದ ನಾನು ನಿನ್ನೆ ಬಂದೆ. ಇಲ್ಲೆಲ್ಲ ಹಾಗಿದೆ, ನಡೀತಿದೆ ಕೆಲಸ? ಅದೇ ಸರ್, ಆ ಗೌರ್ಮೆಂಟ್ ಲ್ಯಾಂಡ್ನಲ್ಲಿ ಆ ಹೆಗಡೆ ಸೋಮು ಅವ್ರು ಬಂದು ಆ ಸಸಿಗಳನ್ನೆಲ್ಲ ಕಿತ್ತಾಕಿದ್ದಾರೆ. ಅದು ಅಲ್ಲದೆ ನಮ್ಮ ಜನಕ್ಕೆ ಬೇರೆ ಹೊಡೆದಿದ್ದಾರೆ. ಅಲ್ಲಿ ನರ್ಸರಿಲಿ ಬಂದು ಅಲ್ಲೂ ಸಸಿಗಳು ಕಿತ್ತಾಕಿದ್ದಾರೆ ಸರ್. ಮತ್ತೆ? ಹೌದು ಸರ್. ನೋಡಪ್ಪ, ಕಸಿ ಮಾಡೋ ಸಸಿಗಳನ್ನೆಲ್ಲ ಆ ಕಡೆ ಇಟ್ಬಿಡು. ಆಯ್ತು ಸರ್. ಅವನ್ನೆಲ್ಲ ತಗೊಂಡೋಗಿ ಆ ಕಡೆ ಜೋಡಿಸ್ಬಿಡು. ಸರಿ ಸರ್. ನೋಡಿ ಸರ್, ಇಷ್ಟೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಆ ಸ್ಕೌಂಡ್ರಲ್ಸ್ಗೆ ಹಿಂದೆ ಒಂದ್ಸತಿ ವಾರ್ನ್ ಮಾಡಿದ್ದೆ, ಆದರೂ ಅವ್ರಿಗೆ ಬುದ್ಧಿ ಬಂದಾಗಿಲ್ಲ. ಎನಿವೇ ಮಿಸ್ ಫ್ರಾನ್ಸಿಸ್, ಯು ಡೋಂಟ್ ವರಿ, ಇನ್ನೊಂದ್ಸಾರಿ ನಿಮ್ಮ ತಂಟೆಗೆ ಬರ್ದಾಗ ಮಾಡ್ತೀನಿ. ಆಯ್ತು ಸರ್. ಸರ್, ಇವತ್ತು ಅಗರಗೋಣದಲ್ಲಿ ಸಾಕ್ಷರತಾ ಮೀಟಿಂಗ್ ಇದೆ, ಬರೋದು ಸಾಯಂಕಾಲ ಆಗ್ಬಹುದು, ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಉಷಾ, ನಾನು ನಿಮ್ಮ ಪತ್ರ ಓದಿದೆ. ಆ ಪತ್ರದ ಬಗ್ಗೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಸಾಯಂಕಾಲ ಸಿಗ್ತೀರಾ? ಆಯ್ತು ಸರ್, ನಾನು ಬರ್ತೀನಿ. ನಾನು ನಿಮಗೆ ಲೆಟರ್ ಬರೆದು ಡಿಸ್ಟರ್ಬ್ ಮಾಡಿದೆ ಅಂತ ಕಾಣುತ್ತೆ. ಖಂಡಿತ ಇಲ್ಲ. ನಿಮಗೆ ಅನಿಸಿದ್ದನ್ನು ನೀವು ಬರ್ದಿದ್ದೀರಿ. ಕೆಲವು ವಿಷಯಗಳನ್ನು ಹೇಳದನೆ ಮನಸ್ಸೊಳಗೆ ಇಟ್ಕೊಂಡ್ರೆ ಅದರಿಂದ ಇನ್ನೂ ತೊಂದರೆ ಆಗ್ತಾ ಇಲ್ವಾ? ನಡೀರಿ. ನಿಮಗೆ ಕೆಲವು ಮಾನಸಿಕ ತೊಂದರೆಗಳು ಇದ್ದು ಅಂತ ಬರ್ದಿದ್ದೀರಿ, ಅವು ಏನಂತ ಕೇಳ್ಬೋದಾ? ನಾನು ಬಿ ಎ ಮುಗಿಸಿದ್ಮೇಲೆ ಯೂನಿವರ್ಸಿಟಿಗೆ ಜಾಯ್ನ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನಮ್ಮನೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ನನ್ನ ತಮ್ಮನ ಬೇರೆ ಓದಿಸ್ಬೇಕಿತ್ತು. ನಾನು ಓದೋದ್ರಿಂದ ಎಲ್ಲಿ ನಮ್ಮ ತಂದೆಗೆ ತೊಂದರೆ ಆಗೋಗ್ಬಿಡುತ್ತೋ ಅಂತ ನಾನು ಮನೇಲೆ ಉಳ್ಕೊಂಡ್ಬಿಟ್ಟೆ. ನನಗೆ ಮದುವೆ ಮಾಡಿಬಿಟ್ರೆ ಒಂದು ದೊಡ್ಡ ಭಾರ ಕಮ್ಮಿ ಆಗೋಗುತ್ತೆ ಅಂತ ನಮ್ಮ ತಂದೆ ತಾಯಿ. ನಿಮಗೆ ಗೊತ್ತೇ ಇದೆಯಲ್ಲ ಸರ್, ವರದಕ್ಷಿಣೆ ಇಲ್ಲದೆ ಹೆಣ್ಮಕ್ಳಿಗೆ ಮದುವೆ ಆಗೋದು ಸಾಧ್ಯನೇ ಇಲ್ಲ ಅಂತ. ಆದರೂ ಸುರೇಶ್ ಅಂತ ಅಮೆರಿಕದಲ್ಲಿ ಇಂಜಿನಿಯರ್ ಆಗಿದ್ದ ಒಬ್ಬ ಹುಡುಗ ವರದಕ್ಷಿಣೆ ಇಲ್ಲದೆ ಮದುವೆ ಆಗೋದಕ್ಕೆ ರೆಡಿ ಆಗಿದ್ದ. ಆದರೆ ನನಗಿಷ್ಟ ಇರಲಿಲ್ಲ. ಯಾಕೆ? ಅದೊಂದು ಕಥೆ ಸರ್. ನಾನದನ್ನ ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೆನಪಾದಷ್ಟು ನೋವು ಹೆಚ್ಚಾಗುತ್ತೆ. ಎಲ್ಲಿ ನಾನು ಪುನಃ ಮಾನಸಿಕ ತೊಂದರೆಗೆ ಒಳಗಾಗ್ತೀನೋ ಅಂತ ತುಂಬ ಭಯ ಆಗುತ್ತೆ ಸರ್, ತುಂಬ ಭಯ ಆಗುತ್ತೆ. ಉಷಾ, ಉಷಾ, ಆಗಿದ್ದೆಲ್ಲ ಮರ್ತುಬಿಡಿ. ನೀವು ಜೀವನದಲ್ಲಿ ಸಾಸೋದು ಬಹಳಷ್ಟಿದೆ. ಮದುವೆನೇ ಬಾಳಿನ ಕೊನೆ ಅಲ್ಲ. ಈ ಗಂಡ, ಹೆಂಡತಿ, ಮಕ್ಕಳು, ಮದುವೆ, ಈ ವರ್ತುಲದಿಂದ ಆಚೆ ಬಂದು ಯೋಚನೆ ಮಾಡಿ. ಈ ಜಗತ್ತು ಎಷ್ಟು ವಿಶಾಲವಾಗಿದೆ, ಸುಂದರವಾಗಿದೆ ಅಲ್ವಾ? ಉಷಾ, ನಾವು ಮಾಡಬೇಕಾದ್ದು, ಸಾಧಿಸಬೇಕಾಯ್ತು ಬಹಳಷ್ಟಿದೆ. ಸರ್, ನಿಮ್ಮ ಮಾತು, ನಿಮ್ಮ ವಿಚಾರ ನನ್ನ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಚೆಲ್ಲಬಹುದು ಅಂತ ನನಗನ್ನಿಸ್ತಿದೆ. ಸರ್, ನಾನು ನಿಮ್ಮ ಹತ್ರ ಏನೇನೋ ಮಾತಾಡಬೇಕು ಅನ್ಕೊಂಡೆ, ಆದರೆ ಯಾಕೋ ಧೈರ್ಯನೇ ಬರ್ತಾ ಇಲ್ಲ. ನೀವೇನು ಹೇಳ್ಬೇಕಂತಿದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಸಂಕೋಚವಿಲ್ಲದೆ ಹೇಳ್ಬೋದು. ಆದರೆ ಯಾವುದೇ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಆಫೀಸ್ಗೆ ಹೋಗಿದ್ದೆ.